Beko, Beko, Naira, Beko, 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 Naira, Beko. Hello, Arike Horata. Hello, Arike Horata. Hello, Arike Horata. Beko, Naira, Beko. Some gender na dur madatir wa slum board ayuktarige. Dikara, dikara. Slum board ayuktarige. Dikara, dikara. Pottine diusa slum jana andolan Karnataka. ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿಯೂ ಸಹಿತ ಇತ್ತೀಚೆಗೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಆಯುಕ್ತರು ಒಂದು ಆದೇಶವನ್ನು ಹೊರಡಿಸ್ತಕ್ಕಂಥದ್ದಿದೆ. ಆ ಆದೇಶದಲ್ಲಿ ಇಲ್ಲಿ ತನಕ ಅಂದರೆ 1973 ಇಲ್ಲಿ ತನಕನೂ ಸಹಿತ ಏನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳ ರಚನೆಯಾದಾಗಿನಿಂದಲೂ ಸಹಿತ ನಡ್ಕೊಂಡು ಬಂದಿರತಕ್ಕಂಥದ್ದು ಮತ್ತು ಸರ್ಕಾರ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಮತ್ತು ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂಥ ಏನು ಸ್ಲಮ್ ನಿವಾಸಿಗಳಿದ್ದಾರೆ ಅವರಿಗೆ ಅವರ ಜೀವನಕ್ಕೆ ಮತ್ತು ಅವರು ವಾಸ ಮಾಡ್ತಕ್ಕಂಥ ಸ್ಥಳಕ್ಕೆ ಒಂದು ಆಯುಕ್ತರ ಒಂದು ಏನು ಆದೇಶವನ್ನು ಹೊರಡಿಸಿದ್ದಾರೆ. ಆ ಆದೇಶ ಅತ್ಯಂತ ಮಾರಕವಾಗಿರ್ತಕ್ಕಂಥದ್ದು ಅಂದರೆ 1973 ಇಲ್ಲಿ ತನಕನೂ ಸಹಿತ ಕರ್ನಾಟಕ ಕೊಳಚೆ ಪ್ರದೇಶಗಳ ಅಧಿನಿಯಮ ಅಂದರೆ 1973 ಏನು ಕಾಯ್ದೆ ಆಯಿತು ಕಲಂ 3 ಪ್ರಕಾರ ಮತ್ತು ಕಲಂ 17 ಪ್ರಕಾರ ಇಲ್ಲಿ ತನಕ ಖಾಸಗಿ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥ ಏನು ಸ್ಲಮ್ ಜನರಿದ್ದರು ಅವರನ್ನು ಘೋಷಣೆಯನ್ನು ಮಾಡಿ ಸರ್ಕಾರ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ನೀರಾಗಿರ್ಬೋದು ರಸ್ತೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ಸಮುದಾಯ ಭವನ ಆಗಿರ್ಬೋದು ಮತ್ತು ಅವರನ್ನು ಅಲ್ಲೇ ಅದೇ ಸ್ಥಳದಲ್ಲಿನೇ ಸಹಿತ ಅವರಿಗೆ ವಾಸ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಏನು ಕಾಯ್ದೆ ಆಯಿತು 1973 ಆ ಕಾಯ್ದೆಯ ಸಂಪೂರ್ಣವಾಗಿ ಉಲ್ಲಂಘನೆಯನ್ನು ಮಾಡಿ ಖಾಸಗಿ ಭೂಮಿಯಲ್ಲಿರ್ತಕ್ಕಂಥ ಏನು ಸ್ಲಮ್ ನಿವಾಸಿಗಳಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ಸಹಿತ ಘೋಷಣೆ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಆದೇಶದ ಮೂಲಕವಾಗಿ ಸ್ಲಮ್ ಬೋರ್ಡ್ ಆಯುಕ್ತರು ಮಾಡಿರ್ತಕ್ಕಂಥದ್ದಿದೆ. ಅದರ ವಿರುದ್ಧವಾಗಿ ಅವರು ಖಾಸಗಿ ಭೂಮಿಯಲ್ಲಿ ವಾಸ ಮಾಡಿದ್ರು ಸಹಿತ ಆ ಜಮೀನಿನ ಹಕ್ಕನ್ನು ಅಲ್ಲಿರ್ತಕ್ಕಂಥ ಸ್ಲಮ್ ನಿವಾಸಿಗಳಿಗೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಸ್ಲಮ್ ಬೋರ್ಡ್ ಏನು ಕಾಯ್ದೆ ಆಯಿತು 1973 ಆ ಕಾಯ್ದೆ ಆದಾಗಿನಿಂದನೂ ಇಲ್ಲಿ ತನಕ ನಡ್ಕೊಂಡು ಬಂದಿರತಕ್ಕಂಥದ್ದು ಅದನ್ನು ಉಲ್ಲಂಘನೆಯನ್ನು ಮಾಡಿರ್ತಕ್ಕಂಥದ್ದು. ಸಂವಿಧಾನ ಹೇಳ್ತದೆ ಮೂಲಭೂತ ಹಕ್ಕು ಇದೆ ವಾಸ ಮಾಡ್ತಕ್ಕಂಥ ಹಕ್ಕು ಅದನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ಆಯುಕ್ತರು. ಅದು ದುರದೃಷ್ಟವಶಾತ ಈಗಾಗಲೇ ಇಡೀ ಜಿಲ್ಲೆಯಾದ್ಯಂತ ಇವತ್ತಿನ ದಿವಸ ಸುಮಾರು 19 ಜಿಲ್ಲೆಗಳಲ್ಲಿ ಮತ್ತು 5 ನಗರ ಮತ್ತು ಪಟ್ಟಣ ಪ್ರದೇಶದಲ್ಲಿಯೂ ಸಹಿತ ಪ್ರತಿಭಟನೆ ಮಾಡುವುದರ ಮೂಲಕ ನಾವುಗಳು ಒಂದು ನೇರವಾಗಿ ರಾಜ್ಯಪಾಲರು ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕಂತ ತಿಳ್ಕೊಂಡು ಮಾನ್ಯ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸ್ಲಮ್ ಜನ ಆಂದೋಲನ ಕರ್ನಾಟಕ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ನಾವುಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಘನವೆತ್ತ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಕಾಯ್ದೆಯನ್ನು ಈ ಆದೇಶವನ್ನು ತಕ್ಷಣವೇ ಆಯುಕ್ತರು ರದ್ದು ಮಾಡಬೇಕು ಅಂತಕ್ಕಂಥ ಇಟ್ಕೊಂಡು ಇವತ್ತಿನ ದಿವಸ ಈ ಹೋರಾಟವನ್ನು ನಾವು ಮಾಡಿದ್ದೀವಿ. ಇದು ಒಂದು ವೇಳೆ ರದ್ದು ಮಾಡಿ ನಮ್ಗೆ ಏನು ಮಾಡ್ತೀರಿ ಸರ್? ಇಡೀ ರಾಜ್ಯದಂಥ ಉಗ್ರವಾದಂಥ ಚಳವಳಿನೂ ಸಹಿತ ಹಮ್ಮಿಕೊಳ್ತಕ್ಕಂಥದ್ದಿದೆ. ಈಗಾಗಲೇ ವಸತಿ ಸಚಿವರ ಜೊತೆ ಏನು ಬರ್ತಕ್ಕಂಥ 18ನೇ ತಾರೀಕು ದಿವಸ ಕಲಬುರಗಿ ಏನು ಅವರು ಆಗಮಿಸ್ತಾ ಇದ್ದಾರೆ ಅವರಿಗೂ ಸಹಿತ ಇದ್ರ ಬಗ್ಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಯಾಕಂದರೆ ಈ ಸರ್ಕಾರ ಬಂದಾಗಿನಿಂದ ಒಂದಿಲ್ಲ ಒಂದು ಸ್ಲಮ್ ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದು ನಡೀತಾ ಇದೆ, ಒಕ್ಕಲೆಬ್ಬಿಸ್ತಕ್ಕಂಥದ್ದು ನಡೀತಾ ಇದೆ. ಸುಮಾರು ಸ್ಲಮ್ಗಳು ಇವತ್ತು ಗುಲ್ಬರ್ಗ ಉದಾಹರಣೆ ತೆಗೆದುಕೊಂಡ್ರೆ ಸುಮಾರು 10ರಿಂದ 11 ವರ್ಷಗಳಾಯಿತು ಇವತ್ತಿನ ತನಕನೂ ಒಂದೇ ಒಂದು ಸ್ಲಮ್ಗಳು ಘೋಷಣೆ ಮಾಡಿಲ್ಲ. ಇನ್ನು ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ದೂರದ ಮಾತು. ನಾವು ಕೇಳ್ತಕ್ಕಂಥದ್ದು ಸ್ಲಮ್ ಜನರಿಗೆ ವಾಸ ಮಾಡ್ತಕ್ಕಂಥ ಭೂಮಿ ಸ್ಲಮ್ ಕಾಯ್ದೆಯೇ ಹೇಳ್ತದ. ಒಂದು ವೇಳೆ ಆ ಜಾಗದಲ್ಲಿ ವಾಸ ಮಾಡ್ತಕ್ಕಂಥ ಸ್ಲಮ್ ಜನರು ಖಾಸಗಿ ಭೂಮಿ ಆದರೂ ಸಹಿತ ಅವರಿಗೆ ಅಲ್ಲೇ ಅವ್ರಿಗೆ ವಸತಿ ಕಟ್ಟಿಸ್ಕೊಡ್ಬೇಕು ಮತ್ತು ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ಕಾಯ್ದೆ ಹೇಳ್ತದೆ. ಆದರೆ ಇದು ಕಾಯ್ದೆಯನ್ನು ಏಕಾಏಕಿ ತಿರುಚಿ ಅಥವಾ ಅವ್ರಿಗೆ ಮನಸ್ಸಿಗೆ ಬಂದಾಗಿ ನಡ್ಕೊಂಡಿರ್ತಕ್ಕಂಥ ರೀತಿ ಇದು ಅಕ್ಷಮ್ಯ ಅಪರಾಧ ಮಾಡಿರ್ತಕ್ಕಂಥದ್ದು ಮಾನ್ಯ ಆಯುಕ್ತರು. ಅದಕ್ಕಾಗಿ ನಾವು ಸರ್ಕಾರದ ಮೇಲೆ ನಂಬಿಕೆ ಇಡದೇ ಮಾನ್ಯ ರಾಜ್ಯಪಾಲರ ಮೂಲಕ ಅವರನ್ನು ಮಧ್ಯಪ್ರವೇಶ ಮಾಡಬೇಕಂತ ತಿಳ್ಕೊಂಡು ಇವತ್ತಿನ ದಿವಸ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಆಜ್ ಈ ಪ್ರೊಟೆಕ್ಷನ್ ನಮ್ಮ ಕೈ ಕೇಳಿ ಕರೆಯಬಲ್ರೈತು ತು ಸ್ಲಮ್ ಬೋರ್ಡ್ ಕಮಿಷನರ್ ಜೊ ಈಗ ಮೌಖಿಕ ಆದೇಶ ದೇದಿಯ ಕೈಕೆ ಬಾರೆ ಮೇ ಬಲೇತು ಸ್ಲಮ್ ಜೊ ಖಾಸಗಿ ಭಾಗ್ಯತ್ಮಯ ರೇತೆ ಉಸ್ಕೆಲಿ ಹಮ್ ಜುಮ್ಮೇದಾರ ನೈ ಬಲ್ಕಿ ಅವನು ಆದೇಶ ದಿಯ ಇಸಿಲಿ ಹಮ್ ಕ್ಯಾ ಕರ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಮೇ ಆ ಜಿಲ್ಲಾಧಿಕಾರಿ ಕಚೇರಿಕೆ ಸಾಮ್ನೆ ಹಮ್ ಪ್ರೊಟೆಸ್ಟ್ ಕರ ಕೈ ಕೆಲೆ ಬಲೇತೋ ಓ ವಾಪಸ್ ಲೇನಾ
ऐसा बोल के हम आज ये प्रोटेस्ट करने के लिए इधर जिलाधिकारी के सामने आए। ये प्रोटेस्ट माननीय राज्यपाल इसमें बीच में आके ये कायदे को रुका देना बोल के हम ये प्रोटेस्ट की ईमेल से सरकार को हम होता कर रहे हैं। सर मनवी वापस नहीं ले तो क्या करते सर? मनवी वापस नहीं लिए तो ऑल ओवर कर्नाटक में जिलाधिकारी की कचहरी के पास धरना बैठता है हम। हाँ, स्लम जन आंदोलन से धरना बैठ के वापस लेने तक हम नहीं छोड़ता है। नमस्ते सब मीडिया वालों को। और आज के दिन जो प्रोटेस्ट चल रहा है ये राज्यपाल को जो हम लोग मेमोरेंडम सबमिट कर रहे हैं, ये जो 1973 का कलम 17 जो उल्लंघन किया है उसके बारे में प्रोटेस्ट है। ये वापस लेने के लिए हमारा इसमें जोर आज लगा है, तो हम चाहते हैं कि ये वापस ले लें। अगर नहीं लेते हैं तो इस्लाम जन आंदोलन की तरफ से जैसे अलम प्रभु पार्टी साहब ने कहा है कि हम लोग पूरा कर्नाटक में हम प्रोटेस्ट रखेंगे, तो ये चलने वाला है। तो हम अभी कर्नाटक सरकार से और राज्यपाल से यही हम गुजारिश करते हैं कि ये वापस लेने का आप काम जल्दी से जल्दी करें और जो निवासी है उनको आप फ्री करो, ये हम बोलने का है। आज मीडिया वाले से हम यही बात कर रहे हैं कि आप भी हमारा साथ दो, इसके बारे में जल्दी से जल्दी क्लियर हो जाए।